ಹಾಯ್ ಹಲೋ ವಿದ್ಯಾರ್ಥಿಗಳೇ, ಎಲ್ಲ CET 822 ವಿದ್ಯಾರ್ಥಿಗಳಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ನೀವು ಮಾಡ್ಕೋಬೇಕಾಗುತ್ತೆ. ಇದು ಕಂಪಲ್ಸರಿ ಆಗಿರುತ್ತೆ ಇನ್ ಕೇಸ್ ನೀವು CET ಮೇಲೆ ನೆಕ್ಸ್ಟು ಹೋಗ್ತೀರಾ ಅಂದರೆ. ನಿಮ್ಮದು ರಿಸಲ್ಟ್ ಪ್ರಕಟಗೊಂಡ ನಂತರ ನಿಮಗೆ ಒಂದು ಟೈಮು ಡೇಟನ್ನು ಕೊಡ್ತಾರೆ. ಎಕ್ಸಾಮ್ ಸೆಂಟ್ರು ಅಥವಾ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸೆಂಟ್ರು ಅಂತ ಮೆನ್ಷನ್ ಮಾಡಿರ್ತಾರೆ. ಅಲ್ಲಿ ನೀವು ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸನ್ನು ತೊಗೊಂಡು ವೆರಿಫಿಕೇಷನ್ ಮಾಡಬೇಕಾಗುತ್ತೆ. ಇದು ಈ ವರ್ಷ ಮೋಸ್ಟ್ಲಿ ಆಫ್ಲೈನಲ್ಲಿ ಇರುತ್ತೆ ಅನ್ಕೋತೀನಿ. ಆಫ್ಲೈನಲ್ಲಿ ಇರುತ್ತೆ ಆಲ್ಮೋಸ್ಟು. ಒಂದು ಯಾವುದೋ ಒಂದು ವರ್ಷ ಅಷ್ಟೇ ಆನ್ಲೈನಲ್ಲಿ ಮಾಡಿದ್ರು, ಕೋವಿಡ್ ಇರೋ ಕಾರಣ ಇನ್ನು ಕಂಟಿನ್ಯೂಸು ಆಫ್ಲೈನಲ್ಲಿ ಕೂಡ ಇರ್ತದೆ. ನಂತರ ಇಲ್ಲಿ ಯಾವೆಲ್ಲ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಬೇಕು ಅಕಾರ್ಡಿಂಗ್ ಟು ದ KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಪ್ರಕಾರ ಯಾವೆಲ್ಲ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಬೇಕು ವಿತ್ ಪ್ರೂಫ್ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಚಾನಲ್ಗೆ ಹೊಸಬ್ರಾಗಿರೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ನ ಮಾಡ್ಬೋದು. ಮೊದಲು ಬಂದುಬಿಟ್ಟು ನಿಮ್ಮದು CET 822 ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್. ನಿಮ್ಮದು CET 822ಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಹಾಕ್ತಿರಲ್ಲ, ಆ ಫಾರ್ಮ್ದು ಪ್ರಿಂಟ್ ಔಟ್ ಬೇಕಾಗುತ್ತೆ. ನಾನೀಗ ಎಲ್ಲ ಡಾಕ್ಯುಮೆಂಟ್ಸ್ ಲಿಸ್ಟ್ನ ಹೇಳ್ತೀನಿ, ಅದನ್ನು ನೀವು ಅಟ್ಲೀಸ್ಟ್ ಮಿನಿಮಮ್ 3 ಕಾಪಿ ಮಾಡಿಟ್ಕೊಂಡಿರಿ. ನಿಮಗೂ ಕೂಡ ಬೇಕಾಗುತ್ತೆ, ವೆರಿಫಿಕೇಷನ್ಗೆ ಕೊಡ್ತೀರಾ. ನಿಮ್ಮ ಹತ್ರ ಒಂದು ಕಾಪಿ ಇರುತ್ತೆ, ಒಂದು ಒರಿಜಿನಲ್ ಇರುತ್ತೆ, ನಿಮಗೆಲ್ಲ ಬೇಕಾಗಬಹುದು. ಅದಕ್ಕೋಸ್ಕರ ನೀವು ಮೂರು ಕಾಪಿನ ಮಾಡಿಸಿಕೊಂಡ್ರೆ ಹೆಲ್ಪ್ಫುಲ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಎಲ್ಲ ಡಾಕ್ಯುಮೆಂಟ್ಸು ಹೇಳ್ತೀನಿ. ಒಂದು ನಿಮ್ಮದು CET 822 ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್. ನೀವು CET ಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ದಿರಲ್ಲ, ಆ ಫಾರ್ಮ್ ಬೇಕಾಗುತ್ತೆ. ಅದನ್ನು ಪ್ರಿಂಟ್ ಔಟ್ ಮಾಡಿ ಇಟ್ಕೊಂಡಿರಬೇಕಾಗುತ್ತೆ. ನಂತರ ಇನ್ ಕೇಸ್ ನೀವೇನೋ ಎಡಿಟಿಂಗ್ ಇನ್ ಕೇಸ್ ಎಡಿಟ್ ಮಾಡಿ ಅಥವಾ ಇನ್ ಕೇಸ್ ಏನೋ ಚೇಂಜಸ್ನ ಮಾಡಿದ್ರೆ ಅದನ್ನು ಕೂಡ ಬೇಕು ಇಟ್ಕೋಬೇಕಾಗುತ್ತೆ. ಅಂದರೆ ಫೈನಲ್ ಅಪ್ಲಿಕೇಶನ್ ನೀವು ಎಡಿಟ್ ಮಾಡಿದ ನಂತರ ಒಂದು ಫೈನಲ್ ಅಪ್ಲಿಕೇಶನ್ ಬಂದಿರುತ್ತೆ, ಅದನ್ನು ಇಟ್ಕೋಬೇಕಾಗುತ್ತೆ. ನಂತರ ನೀವು ಮುಂಚೆ ಯಾವುದೋ ಇತ್ತು, ನಂತರ ಎಡಿಟ್ ಮಾಡಿದ್ಮೇಲೆ ಇನ್ನೊಂದೋ ಇತ್ತು, ಇನ್ಯಾವುದೋ ಅಪ್ಲಿಕೇಶನ್ ಇತ್ತು, ಅದು ಆ ಥರ ಮಾಡೋಂಗಿಲ್ಲ. ಫೈನಲ್ ಅಪ್ಲಿಕೇಶನ್ ಎಡಿಟ್ ಮಾಡಿದ ನಂತರ ಫೈನಲ್ ಅಪ್ಲಿಕೇಶನ್ ಯಾವುದಿರುತ್ತೆ ಅದು ಇದ್ರ ನಡೀತು, ಅದನ್ನು ಇಟ್ಕೋಬೇಕಾಗುತ್ತೆ. ಇನ್ ಕೇಸ್ ಎಡಿಟ್ ಮಾಡಿಲ್ಲ ಅಂದರೆ ಸ್ಟಾರ್ಟಿಂಗ್ ಆಗಿರೋ ಅಪ್ಲಿಕೇಶನ್ ಇದೆ ಕೂಡ ನಡೀತಿದೆ. ನಂತರ ನಿಮ್ಮದು ಆಲ್ ಟಿಕೆಟ್ ಬೇಕಾಗುತ್ತೆ, ನಿಮ್ಮದು CET 822 ಆಲ್ ಟಿಕೆಟ್ ಅಥವಾ ಅಡ್ಮಿಟ್ ಕಾರ್ಡ್ ಅದು ಬೇಕಾಗುತ್ತೆ. ನಂತರ SSC ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ಅದು ನೀವು ಕಂಪಲ್ಸರಿ ಇಟ್ಕೋಬೇಕಾಗುತ್ತೆ. ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇಟ್ಕೊಳ್ಳಿ, ಇನ್ನು 2 ಸಪ್ರೇಟಾಗಿ ಜೆರಾಕ್ಸ್ನ ಇಟ್ಕೊಂಡು ಇರಿ, ಸೇಫಾಗಿ ಬೇಕಾಗುತ್ತೆ. ನಂತರ SECOND PUC ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್. SECOND PUC ಫೈನಲ್ ಮಾರ್ಕ್ಸ್ ಕಾರ್ಡ್ ಇನ್ನೂ ನಿಮಗೆ ಬಂದಿರೋದಿಲ್ಲ, ಇಲ್ಲಿ ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ ಅಂದರೆ ಏನಂದರೆ ಇಲ್ಲಿ ಇಂಟರ್ನೆಟ್ಲ್ಲಿ ನೀವು ಡೌನ್ಲೋಡ್ ಮಾಡಿರೋ ಮಾರ್ಕ್ಸ್ ಕಾರ್ಡ್ ನಾಟ್ ಎಲಿಜಿಬಲ್, ಅದು ಪ್ರಯೋಜನಕ್ಕೆ ಬರೋದಿಲ್ಲ ಅಂತ ಲಿಸ್ಟ್ ಇಟ್ಟಾಗಿ ಹೇಳಿದ್ದಾರೆ. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ನೀವು ಪಾಸ್ ಆಗಿರೋ, ನೀವು ಯಾವ ಎಲ್ಲೆಲ್ಲಿ ಪಾಸ್ ಆಗಿದ್ದಾರೆ ಅದನ್ನು ನಿಮ್ಮ ಕಾಲೇಜಿನಲ್ಲಿ ಒಂದು ಸರ್ಟಿಫಿಕೇಟ್ ರೀತಿ ಕೊಡ್ತಾರೆ. ಅದರಲ್ಲಿ ನಿಮ್ಮ ಕಾಲೇಜು ಪ್ರಾಂಶುಪಾಲರ ಸೀಲು ಮತ್ತು ಸೈನ್ ಆಗಿರುತ್ತೆ. ಅಲ್ಲಿ ನೀವು ಪ್ರಾವಿಷನ್ ಮಾರ್ಕ್ಸ್ ಕಾರ್ಡ್ ಅಂತಾರೆ, ನಿಮ್ಮ ಕಾಲೇಜವರೇ ಕೊಡ್ತಾರೆ ನಿಮಗೆ. ಅಲ್ಲಿ ನಿಮ್ಮ ಪ್ರಾಂಶುಪಾಲರ ಸೈನು ಸೀಲ್ ಆಗಿರುತ್ತೆ, ನಿಮ್ಮದು ಅಂಕಗಳೆಷ್ಟು ಬಂದಿರುತ್ತೆ ಅಂತ ಮೆನ್ಷನ್ ಮಾಡಿರ್ತಾರೆ, ನೀವು ಉತ್ತೀರ್ಣರಾಗಿರ್ತೀರಂತ ಅದರಲ್ಲಿ ಮಾಹಿತಿ ಇರ್ತದೆ. ಅಂಥ ಪ್ರಾವಿಷನ್ ಮಾರ್ಕ್ಸ್ ಕಾರ್ಡ್ನ ನೀವು ಪಡ್ಕೋಬೇಕಾಗುತ್ತೆ, ಅದು ನಿಮ್ಮ ಕಾಲೇಜಿನಲ್ಲಿ ಕೊಡ್ತಾರೆ, ಅವ್ರಿಗೆ ಗೊತ್ತಿರುತ್ತೆ. ನಿಮ್ಮ ಕಾಲೇಜ್ನ ಕಾಂಟ್ಯಾಕ್ಟ್ ಮಾಡಿ ಪ್ರಾವಿಷನಲ್ ಮಾರ್ಕ್ಸ್ ಕಾರ್ಡನ್ನು ನೀವು ಪಡ್ಕೋಬೇಕಾಗುತ್ತೆ, ಇದು ಮೈನ್ ಆಗಿರ್ತದೆ. ನಂತರ ನಿಮ್ಮದು ಸ್ಟಡಿ ಸರ್ಟಿಫಿಕೇಟ್, ನೀವು ಎಲ್ಲೆಲ್ಲಿ ಓದಿರೋ ಸ್ಟಡಿ ಸರ್ಟಿಫಿಕೇಟ್ ಬೇಕಾಗುತ್ತೆ. ಇಲ್ಲಿ ನಿಮಗೆ ಮೇಯ್ನಾಗಿ ಕನಿಷ್ಠ 7 ವರ್ಷದ ಬೇಕಾಗುತ್ತೆ. ಮ್ಯಾಕ್ಸಿಮಮ್ ನಿಮ್ಮ ಎಲ್ಲ ಫುಲ್ ಇರೋವೆಲ್ಲ ತಂದರೂ ಕೂಡ ನಡೀತದೆ. ಮಿನಿಮಮ್ ನಿಮ್ಮ ಕೈಲಿ ಆಗಲಿಲ್ಲ ಅಂದರೆ ಮಿನಿಮಮ್ 7 ವರ್ಷದ ಸ್ಟಡಿ ಸರ್ಟಿಫಿಕೇಟ್ ಬೇಕಾಗುತ್ತೆ. ನೀವು 1ನೇ ತರಗತಿಯಿಂದ 12ನೇ ತರಗತಿ ಎಲ್ಲೆಲ್ಲಿ ಓದಿದ್ರಿ ಕನಿಷ್ಠ 7 ವರ್ಷದ ಸ್ಟಡಿ ಸರ್ಟಿಫಿಕೇಟ್ ಬೇಕಾಗುತ್ತೆ. ಇಲ್ಲಿ ನೀವು ಮೆನ್ಷನ್ ಮಾಡಿದ್ದಾರೆ ಇನ್ಕ್ಲೂಡಿಂಗ್ ಐದರ್ SSC ಆರ್ SECOND PUC ಸ್ಟ್ಯಾಂಡರ್ಡ್. ಅಂದರೆ ನೀವು ಅದರಲ್ಲಿ ಸ್ಟಡಿ ಸರ್ಟಿಫಿಕೇಟಲ್ಲಿ SSCಯಲ್ಲಿ ಓದಿದ್ದೀರಾ ಮತ್ತು PUCಯಲ್ಲಿ ಓದಿದ್ದೀರಾ ಅವೆರಡು ಸ್ಟಡಿ ಸರ್ಟಿಫಿಕೇಟು ತೊಗೊಳ್ಬೇಕಾಗುತ್ತೆ. ಅಥವಾ SSCದು ಒಂದಿದ್ದರೆ SSC ಸರ್ಟಿಫಿಕೇಟ್ ಒಂದಿದ್ದು ಇನ್ನು ಬೇರೆ ಇಯರ್ದು 6 ಇದ್ದರೆ ಒಟ್ಟು 7 ಆಗುತ್ತೆ ನಡೀತದೆ. ಅಥವಾ PUCದು ಸ್ಟಡಿ ಸರ್ಟಿಫಿಕೇಟ್ ಒಂದಿದ್ದು ಇನ್ನು ಬೇರೆ 1ರಿಂದ 6 ಇದ್ದರೆ ನಡೀತದೆ. ಆ ರೀತಿ ಕನಿಷ್ಠ 7 ವರ್ಷದ ಸ್ಟಡಿ ಸರ್ಟಿಫಿಕೇಟ್ ಬೇಕಾಗುತ್ತೆ. ನಿಮಗೆ ಕನ್ಫ್ಯೂಷನ್ ಆದರೆ ಬೇಕಾದರೆ ಎಲ್ಲ 1ರಿಂದ 12 ತರಗತಿದು ಎಲ್ಲೆಲ್ಲಿ ಓದಿದ್ರಿ ಎಲ್ಲ ಕಡೆದು ಸ್ಟಡಿ ಸರ್ಟಿಫಿಕೇಟ್ನ ಬರೆಸ್ಕೊಳ್ಳಿ. ನಂತರ ಸ್ಟಡಿ ಸರ್ಟಿಫಿಕೇಟಲ್ಲಿ ಶಿಕ್ಷಣ ಅಧಿಕಾರಿಗಳ ಸಹಿ ಅಂತ ಇರುತ್ತೆ ಅಥವಾ BA ಸಹಿ ಅಂತ ಇರುತ್ತೆ, ಅದನ್ನು ನೀವು ಕಂಪಲ್ಸರಿ ಸೈನ್ ಮಾಡ್ಕೋಬೇಕಾಗುತ್ತೆ. ಇನ್ ಕೇಸ್ ನಿಮ್ಮದು CBSE ಅಥವಾ ಸೆಂಟ್ರಲ್ ಬೋರ್ಡ್ ಆದರೆ ಅಲ್ಲಿ ಇರೋದಿಲ್ಲ ಆಪ್ಷನ್ನು, ಅದಕ್ಕೆ ಬೇಕಾಗಿಲ್ಲ. ಸ್ಟೇಟ್ ಬೋರ್ಡಲ್ಲಾಗಿದ್ದರೆ ನೀವು ಅದು ಸೈನ್ ಬೇಕಾಗುತ್ತೆ. ನಂತರ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಕೌಂಟರ್ ಸಿಗ್ನೇಚರ್ ನಾಟ್ ರಿಕಾರ್ಡ್ ಫಾರ್ CBSE CISE ಸ್ಟೂಡೆಂಟ್ಸ್ಗಳಿಗೆ. ನಂತರ ನಿಮ್ಮದು ಸ್ಟಡಿ ಸರ್ಟಿಫಿಕೇಟು BU ಅಥವಾ DDPR ಹತ್ರ ಸೈನ್ ಕಂಪಲ್ಸರಿ ಆಗಿರಬೇಕು ಅಂತ ಇಲ್ಲಿ ಸ್ಟ್ರಿಕ್ಟಾಗಿ ಮೆನ್ಷನ್ ಮಾಡಿರ್ತಾರೆ. ನಂತರ ಇನ್ ಕೇಸ್ ನೀವು ಆರ್ಕಿಟೆಕ್ಚರ್ ಕೊಡಿಸ್ಕೋಬೇಕಂದ್ರೆ ನಾಟ ಮಾರ್ಕ್ಸ್ ಕಾರ್ಡ್ ಬೇಕಾಗಿರುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ, ಅದು ಇನ್ನೂ ಲೇಟ್ ಆಗಿರುತ್ತೆ. ನಂತರ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಯಾರು ನೀವು ಇನ್ ಕೇಸ್ ನೀವು ರಿಸರ್ವೇಷನ್ ಅಂಡರ್ ಹೋಗ್ತಿದ್ದೀನಾ, SNQ ಕೋಟಾ ಅಂತ ಇರುತ್ತೆ, ಅದರಲ್ಲಿ ನಿಮಗೆ ಸೀಟ್ ಸಿಕ್ಕಿದ್ರೆ ನಿಮಗೆ ಬರೀ 3 to 5000 ಅಷ್ಟೇ ನಿಮಗೆ ಫೀಸ್ ಆಗುತ್ತೆ ಪರ್ ಇಯರು, 3ರಿಂದ 5000. ಯಾವುದೇ ಕಾಲೇಜ್ ಆದರೂ ಇನ್ಕ್ಲೂಡಿಂಗ್ ಪ್ರೈವೇಟ್ ಆರ್ ಗೌರ್ಮೆಂಟಲ್ಲಾದರೂ ಕೂಡ 3ರಿಂದ 5000 ಫೀಸ್ ಅಷ್ಟೇ ಆಗುತ್ತೆ. ಅದಕ್ಕೆ SNQ ಕೋಟಾ ಅಂತಾರೆ. ಆ ಕೋಟದಲ್ಲಿ ನೀವು ಎಲಿಜಿಬಲ್ ಇರಬೇಕಂದ್ರೆ ನಿಮ್ಮದು ಇನ್
ಇನ್ಕಮ್ ಆ್ಯಂಡ್ ಕ್ಯಾಶ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ. ಇದಕ್ಕೆ ಎಲ್ಲರೂ ಕೂಡ ಎಲಿಜಿಬಲ್ ಇರ್ತೀರ, ಅದಕ್ಕೋಸ್ಕರ ದಯವಿಟ್ಟು ಇನ್ಕಮ್ ಆ್ಯಂಡ್ ಕ್ಯಾಶ್ ಸರ್ಟಿಫಿಕೇಟ್ನ ತಗೊಂಡೋಗಿ, ಇನ್ ಕೇಸ್ ಅದು ಎಕ್ಸ್ಪೈರ್ ಆಗಿದ್ದರೆ ಬೇಗ ಮಾಡಿಸ್ಕೊಂಡು ತಗೊಂಡೋಗೋ ಸೂಕ್ತ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ನಂತರ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್, ಯಾವೆಲ್ಲ ವಿದ್ಯಾರ್ಥಿಗಳು ಕನ್ನಡ ಮೀಡಿಯಂನಲ್ಲಿ ಓದಿದ್ದೀರಾ, 1ರಿಂದ 10ನೇ ತರಗತಿ ಕಂಪ್ಲೀಟಾಗಿ ಕನ್ನಡ ಮೀಡಿಯಂನಲ್ಲಿ ಓದಿದರೆ ಮಾತ್ರ ಎಲಿಜಿಬಲ್ ಆಗ್ತೀರಾ. 1 ವರ್ಷ ಏನಾದರೂ ಮಿಸ್ ಆಗಿ ಇಂಗ್ಲೀಷ್ ಮೀಡಿಯಂ ಓದಿದ್ರೆ ನೀವು ಎಲಿಜಿಬಲ್ ಆಗಲ್ಲ. 1ರಿಂದ 10ನೇ ತರಗತಿವರೆಗೂ ಕನ್ನಡ ಮೀಡಿಯಂ ಓದಿದರೆ ನೀವು ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ನ ತಗೊಂಡು ನಿಮ್ಮ ಶಾಲೆಯಲ್ಲಿ ಬರೆಸ್ಕೊಂಡು ನಿಮ್ಮ BEO ಅಥವಾ DDPI ಕೈಲಿ ಸಹಿಯನ್ನು ಮಾಡಿಸ್ಕೋಬೇಕಾಗುತ್ತೆ, ಇದು ಕಂಪಲ್ಸರಿ ಆಗಿರುತ್ತೆ. ಇನ್ ಕೇಸ್ ರೂರಲ್ ಸರ್ಟಿಫಿಕೇಟ್ ಅಂದರೆ ಗ್ರಾಮೀಣ ಅಭ್ಯರ್ಥಿ ಆಗಿದ್ದರೆ ನೀವು ಕೂಡ ಸೇಮ್ ನೀವು ನಿಮ್ಮ ಶಾಲೆಯಲ್ಲಿ 1ರಿಂದ 10ನೇ ತರಗತಿವರೆಗೂ ಗ್ರಾಮೀಣ ಪ್ರದೇಶದಲ್ಲಿ ಓದಿರಬೇಕಾಗುತ್ತೆ. ನಂತರ ನಿಮ್ಮ BEO ಅಥವಾ DDPI ಸಹಿ ಆಗಿರಬೇಕಾಗುತ್ತೆ, ನಿಮ್ಮ ಶಾಲೆಯ ಪ್ರಾಂಶುಪಾಲರ ಸಹಿ ಮಾಮೂಲಿ ಇರಬೇಕಾಗುತ್ತೆ. ನಂತರ ನೀವು ಐಕ ರೀಜನ್ ಆಗಿದ್ದರೆ ಕೂಡ ನೀವು ಅಲ್ಲಿ ಸರ್ಟಿಫಿಕೇಟ್ ಬೇಕಾಗುತ್ತೆ, ಅದರಲ್ಲೂ ಕೂಡ ಆಫೀಸರ್ಗಳು ಸಹಿ ಕೂಡ ಆಗಿರಬೇಕಾಗುತ್ತೆ, ನೀವು ಹೈದರಾಬಾದ್ ಕರ್ನಾಟಕ ರೀಜನ್ ಅಂಡರ್ ಬರ್ತಾಯಿದ್ರೆ. ನಂತರ ಇನ್ ಕೇಸ್ ನೀವು ನಿಮ್ಮ ತಂದೆ ತಾಯಿ ಹತ್ರ ಗೌರ್ಮೆಂಟ್ ಸೀಟ್ ಅಂಡರ್ ನೀವು ಪಡಿತಾ ಇದ್ದರೆ ಅಲ್ಲಿ ನಿಮಗೆ ತಂದೆ ತಾಯಿ ಪೇರೆಂಟ್ಸ್ ಸ್ಟಡಿ ಸರ್ಟಿಫಿಕೇಟ್ ಅಥವಾ ಪೇರೆಂಟ್ಸ್ ಹೋಮ್ ಟೌನ್ ಸರ್ಟಿಫಿಕೇಟ್ ಅಥವಾ ಡೊಮೈಸ ಸರ್ಟಿಫಿಕೇಟ್, ನಿಮ್ಮದು ಪೇರೆಂಟ್ಸ್ ಮಾಸ್ ಕಾರ್ಡ್, ಇದನ್ನು ನೀವು ಎಲಿಜಿಬಲ್ ಆಗಬೇಕಾಗುತ್ತೆ. ಇನ್ ಕೇಸ್ ನೀವು ಏನಾದರೂ ನಿಮ್ಮ ತಂದೆ ಕಡೆಯಿಂದ ಅಥವಾ ಏನಾದರೂ ಎಕ್ಸ್ ಆರ್ಮಿ ಮಕ್ಕಳು ಮಗಳಾಗಿದ್ದರೆ ಆ ರೀತಿ ನಿಮ್ಮ ತಂದೆ ಕಡೆಯಿಂದ ರಿಸರ್ವೇಷನ್ ಪಡ್ಕೋತಿದ್ದರೆ ಅದು ಕೂಡ ಅದಾಗಬೇಕಾಗುತ್ತೆ. ನಂತರ ಇಲ್ಲಿ ನಿಮ್ಮದು ಗಡಿ ನಾಡು ಹೊರನಾಡು ಕೂಡ ಅವ್ರಿಗೆ ಕೂಡ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ನಂತರ ನಿಮ್ಮದು JK ಜಮ್ಮು ಆ್ಯಂಡ್ ಕಾಶ್ಮೀರ್ ಕೋಟ್ ಅಂತ ಇರುತ್ತಲ್ಲ, ಅವರು ಕೂಡ ನಿಮ್ಮದು ಐಡೆಂಟಿ ಕಾರ್ಡ್ ಕಂಪಲ್ಸರಿ ನೀವು ತಗೊಂಡ್ಕೊಡ್ಬೇಕಾಗುತ್ತೆ. ನಿಮ್ಮದು ಎಲಿಜಿಬಿಲಿಟಿ ಮೇಲೆ ನೀವು ನಿಮ್ಮ ಡಾಕ್ಯುಮೆಂಟ್ಸ್ ಯಾವ್ಯಾವ ಇದೆ ಅದನ್ನು ನೀವು ಕಂಪಲ್ಸರಿ ತಗೊಂಡ್ಕೊಡ್ಬೇಕಾಗುತ್ತೆ. ಇಲ್ಲಿ ಅದ್ರ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ, ಇಲ್ಲಿ ಸ್ಟ್ರಿಕ್ಟಾಗಿ ಆರ್ಡರ್ ಕೂಡ ಮಾಡಿರ್ತಾರೆ, ನೋಡ್ಬೋದು ನೀವು. ನಂತರ ಇಲ್ಲಿ ಡಾಕ್ಯುಮೆಂಟ್ಸ್ ಯಾವ್ದು ರೀತಿ ಎಕ್ಸ್ಪ್ಲೇನ್ ಮಾಡಿದರೆ, SSC ಮಾರ್ಕ್ಸ್ ಕಾರ್ಡಲ್ಲಿ ಮೆನ್ಷನ್ ಮಾಡಿದ್ದಾರೆ, SSC 10th ಈಕ್ವಲೆಂಟ್ ಎಕ್ಸಾಮಿನೇಷನ್ ಮಾರ್ಕ್ಸ್ ಕಾರ್ಡ್, ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್, ಸ್ಟಡಿ ಸರ್ಟಿಫಿಕೇಟ್. ಇವು ಸ್ವಲ್ಪ ಕೆಲವೊಂದು ವಿದ್ಯಾರ್ಥಿಗಳಿಗೆ ಇದು ಮೇಯ್ನ್ ಆಗಿರುತ್ತೆ, ಎಲ್ರಿಗೂ ಕಾಮನ್ ಆಗಿರೋದು SSC ಮಾರ್ಕ್ಸ್ ಕಾರ್ಡ್, ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಅಥವಾ ನಿಮ್ಮದು ಕಾಲೇಜಲ್ಲಿ ಬಸ್ಕೊಂಡಿರೋದು ಮಾರ್ಕ್ಸ್ ಕಾರ್ಡು, ಸ್ಟಡಿ ಸರ್ಟಿಫಿಕೇಟ್, CET ಅಪ್ಲಿಕೇಶನ್, CET ಅಡ್ಮಿಟ್ ಕಾರ್ಡ್, ನಂತರ ಇವೆಲ್ಲ ನಿಮ್ಮದು ಮೇಜರ್ ಡಾಕ್ಯುಮೆಂಟ್ಸ್ ಆಗಿರುತ್ತೆ. ಇನ್ನು ನಿಮ್ಮದು ಎಲಿಜಿಬಿಲಿಟಿ ಕ್ಲಾಸ್ ಮೇಲೆ ನಿಮ್ಮದು ಎಕ್ಸ್ಟ್ರಾ ಕಲರ್ ನಾನು ಹೇಳಿದ್ರೆ ಸ್ಟಡಿ ಸರ್ಟಿಫಿಕೇಟ್, ರೂರಲ್ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್, JNK, ಮೈಗ್ರೆಂಟ್ ಗೌರ್ಮೆಂಟ್ ಆಫೀಸರ್ಸು, ಆ ರೀತಿ ನಿಮ್ಮ ಸರ್ಟಿಫಿಕೇಟು ನಿಮ್ಮ ಮೇಲೆ ಬೇಕಾಗುತ್ತೆ. ಇಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ನಿಮಗೆ SNK ಕೋಟ ಸೂಪರ್ ನಂಬರಿ ಕೋಟ ಅಂತ ಬರುತ್ತೆ, ನಂತರ ರೂರಲ್ ಕೋಟದಲ್ಲಿ ಕೂಡ ನಿಮಗೆ ಸ್ವಲ್ಪ ಸೀಟ್ಗಳು ಸಿಗ್ತವೆ. ಕನ್ನಡ ಮೀಡಿಯಂ ಸರ್ಟಿಫಿಕೇಟ್, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್, ಹೈದರಾಬಾದ್ ಕರ್ನಾಟಕ ರೀಜನ್, ಈ ರೀತಿ ನಿಮ್ಮದು ರೀಜನ್ ಮೇಲೆ ನಿಮ್ಮದು ರಿಸರ್ವೇಷನ್ ಕೂಡ ಪಡ್ಕೋಬೇಕಾಗುತ್ತೆ, ಅದನ್ನು ನಿಮಗೆ ಮೆನ್ಷನ್ ಮಾಡಿದ್ದಾರೆ. ಇವೆಲ್ಲ ಡಾಕ್ಯುಮೆಂಟ್ಸ್ನ ನೀವು ಬೇಗ ಹೊಂದಿಸ್ಕೊಳ್ಳಿ, ನಿಮಗೆ ಸಾಕಷ್ಟು ಟೈಮ್ ಇರ್ತದೆ. ಯಾಕಂದರೆ ನಾನು ಇಷ್ಟು ಬೇಗ ಯಾಕೆ ಹೇಳ್ತಿದ್ದೀನಿ ಅಂದರೆ, ನೆಕ್ಸ್ಟ್ ನೀವು ಸಾಕಷ್ಟು ಸಮಯ ಇರುತ್ತೆ, ನೀವು ಈಗ CET ಬರೆದಿದ್ದೀರಾ, ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ, ಟೈಮ್ ಇರುತ್ತೆ, ನಿಮಗೇನು ಕೆಲಸ ಇರಲ್ಲ, ಆರಾಮಾಗಿ ಫ್ರೀ ಇರ್ತಾರೆ ಅಂತ ನನ್ನ ಅನಿಸಿಕೆ. ಈ ಟೈಮಲ್ಲಿ ನೀವು ನಿಧಾನಕ್ಕಾಗಿ ಫ್ರೀ ಇದ್ದಾಗ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ತಯಾರಿ ಮಾಡಿಕೊಂಡ್ರೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಅಕಸ್ಮಾತ್ ನೀವು ಲೇಟ್ ಮಾಡಿದ್ರೆ ನಿಮಗೆ ತಡವಾದರೆ ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು, ಡಾಕ್ಯುಮೆಂಟ್ಸ್ ಸಿಗಲ್ಲೋ ಅಥವಾ ರಜೆಗಳು ಬರ್ತವೋ ಅಥವಾ ನಿಮ್ಮ ಸ್ಕೂಲ್ ಟೀಚರ್ಸ್ ಇರೋದಿಲ್ವೋ ಅಥವಾ ನಿಮ್ಮ DDPI ಹತ್ರಕ್ಕೆ ಹೋಗೋಕ್ಕಾಗೋದಿಲ್ವೋ, ಅಕಸ್ಮಾತ್ ನೀವು 1ರಿಂದ 10ನೇ ತರಗತಿವರೆಗೂ ಶಾಲೆಗಳನ್ನು ಜಾಸ್ತಿ ಬದಲಾಯಿಸಿರ್ಬೋದು, ಸುಮಾರು ಕಡೆ ಬೇರೆ ಬೇರೆ ಕಡೆ ಎಲ್ಲ ಓದಿರ್ಬೋದು, ಅಲ್ಲಿಗೆ ಹೋಗಿ ಅಲ್ಲಿ ಸೈನ್ ತಗೊಂಡು ಅಲ್ಲಿ ಕಾಯ್ದು ಅಲ್ಲಿ DDPI ಹತ್ರ ಸೈನ್ ಹಾಕ್ಸ್ಕೊಂಡು ಇಷ್ಟೆಲ್ಲ ಮಾಡಬೇಕಾಗುತ್ತೆ, ಅದಕ್ಕೋಸ್ಕರ ಸಮಯ ಕಡಿಮೆಯಾಗೋ ಇರ್ಬೋದು, ಅದಕ್ಕೋಸ್ಕರ ದಯವಿಟ್ಟು ಬೇಗವಾಗಿ ಮಾಡಿಸ್ಕೊಳ್ಳೋ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.